ಆ ಮುದ್ದಾದ ಜೋಡಿಯ ಮದುವೆಗೆ ಕೇವಲ 11 ದಿನ ಮಾತ್ರ ಬಾಕಿ ಇತ್ತು. ನೂರಾರು ಕನಸು ಹೊತ್ತು ಹಕ್ಕಿಗಳಂತೆ ಹಾರಾಡುತ್ತಿದ್ದ ಜೋಡಿಗೆ ಫೋಟೋಶೂಟ್ನ ವ್ಯಾಮೋಹವಿತ್ತು. ಮದುವೆಗೂ ಮುಂಚಿನ ಅಮೂಲ್ಯ ಕ್ಷಣಗಳನ್ನು ಸೆರೆ ಹಿಡಿಯಲು ಮುಂದಾಗಿದ್ದೆ ಅವರಿಗೆ ಕಂಟಕವಾಗಿತ್ತು. ನದಿ ಮಧ್ಯೆ ತೆಪ್ಪದ ಮೂಲಕ ತೆರಳಿದ ಜೋಡಿಗೆ ಆಪತ್ತು ಎದುರಾಗಿತ್ತು. ಅಷ್ಟಕ್ಕೂ ಫೋಟೋಶೂಟ್ ಆಸೆಗೆ ಬಿದ್ದ ಆ ಜೋಡಿ ಕಥೆ ಕೊನೆಗೇನಾಯ್ತು ಗೊತ್ತಾ? ಫೋಟೋಶೂಟ್ ಹುಚ್ಚೆ ಜೋಡಿ ಸಾವಿಗೆ ಕಾರಣವಾಗಿತ್ತು. ನದಿ ಮಧ್ಯೆ ಸಾವಿಗಾಗಿ ವಿಧಿ ಕಾದು ಕುಳಿತಿತ್ತು. ಫೋಟೋಶೂಟ್ ಇತ್ತೀಚಿನ ದಿನಗಳಲ್ಲಿ ಇದೊಂದು ಹೊಸ ಟ್ರೆಂಡ್ ಆಗಿ ಹೋಗಿದೆ. ಮದುವೆ, ನಿಶ್ಚಿತಾರ್ಥ, ಮದುವೆಗೆ ಮುನ್ನ, ಮದುವೆ ದಿನ, ಮದುವೆಯ ನಂತರ, ಸೀಮಂತ, ನಾಮಕರಣ, ಹೀಗೆ ಏನೇ ಕಾರ್ಯಕ್ರಮ ಇರಲಿ ಅಲ್ಲೊಂದು ಫೋಟೋಶೂಟ್ ಇದ್ದೇ ಇರುತ್ತದೆ. ಇದಕ್ಕೂ ಮೀರಿ ಇಂದಿನ ಯುವ ಸಮೂಹ ತಮ್ಮ ಕ್ರೇಜ್ ಹೆಚ್ಚಿಸಿಕೊಳ್ಳಲು ಸಾಮಾಜಿಕ ಜಾಲತಾಣಗಳಲ್ಲಿ ಮಿಂಚಲು ಫೋಟೋಶೂಟ್ ಎಂಬ ಹುಚ್ಚು ಹಿಡಿಸಿಕೊಂಡಿದ್ದಾರೆ. ಈ ತಿಕ್ಕಲಾಟವೇ ಈಗ ಪ್ರಾಣಕ್ಕೆ ಕಂಟಕ ತರುವಂತಾಗುತ್ತಿದೆ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಈ ಜೋಡಿ ಸಾವು. ಈ ಸ್ಫುರದ್ರೂಪಿ ಯುವಕನ ಹೆಸರು ಚಂದ್ರು. ಆತನ ಭುಜಕ್ಕೆ ಹೆಗಲೊರಗಿ ನಿಂತ ಈ ಸುಂದರಿಯ ಹೆಸರು ಶಶಿಕಲಾ. ಮೈಸೂರಿನ ಕ್ಯಾತಮಾರನ ಹಳ್ಳಿ ನಿವಾಸಿಗಳು. ಕೇವಲ 11 ದಿನ ಕಳೆದರೆ ಹಸೆಮಣೆ ಏರಬೇಕಿದ್ದ ಈ ಜೋಡಿ ಫೋಟೋಶೂಟ್ ಹುಚ್ಚಿಗೆ ಸಿಕ್ಕಿ 11 ದಿನದ ಹಾಲು ತುಪ್ಪ ಕಾರ್ಯ ಮಾಡಿಸಿಕೊಳ್ಳುತ್ತಿದ್ದಾರೆ. ನಾವಿಷ್ಟು ಕಠೋರವಾಗಿ ತಿಥಿ ಮಾಡಿಸಿಕೊಳ್ಳುತ್ತಿದ್ದಾರೆ ಎನ್ನುವುದಕ್ಕೆ ಕಾರಣವಿದೆ. ಇದಕ್ಕೆಲ್ಲ ಕಾರಣ ಈ ಜೋಡಿಯ ಫೋಟೋಶೂಟ್ ಕ್ರೇಜ್. ಮದುವೆಗೆ ಕೇವಲ 11 ದಿನ ಇರುವಾಗಲೇ ಈ ಜೋಡಿ ತಲಕಾಡಿನ ಜಲಧಾಮ ರೆಸಾರ್ಟ್ ಬಳಿ ಕಾವೇರಿ ನದಿ ಮಧ್ಯೆ ಫೋಟೋಶೂಟ್ ಮಾಡಿಸಿಕೊಳ್ಳಲು ತೆರಳಿದೆ. ಹೇಳಿ ಕೇಳಿ ಈ ಜೋಡಿಗೆ ಈಜು ಬರಲ್ಲ. ಜೊತೆಗೆ ಈ ಜೋಡಿ ಜೊತೆ ಒಬ್ಬ ನಾವಿಕ ಬಿಟ್ಟು ಬೇರೆ ಯಾರೂ ತೆರಳಿಲ್ಲ. ಅದರ ಜೊತೆಗೆ ತೆಪ್ಪವನ್ನ ತಿರುಗಿಸುವ ಹುಚ್ಚು ಸಾಹಸ ಕೂಡ ನೀರ ಮಧ್ಯೆ ಮಾಡಿದ್ದಾರೆ. ಇದೆಲ್ಲದರ ಪರಿಣಾಮ ತೆಪ್ಪ ಮುಗುಚಿ ಬಿದ್ದು ಜೋಡಿಗಳು ನೀರಿನಲ್ಲೇ ಮುಳುಗಿ ಪ್ರಾಣ ಬಿಟ್ಟಿದ್ದಾರೆ. ನದಿ ಮಧ್ಯೆ ಇಳಿದ ಜೋಡಿ ರಕ್ಷಣೆಗೆ ಯಾರೂ ಧಾವಿಸಲು ಸಾಧ್ಯವಾಗಿಲ್ಲ. ತೆಪ್ಪ ಮುಗುಚಿ ಬಿದ್ದಾಗ ತೆಪ್ಪ ಚಲಾಯಿಸುತ್ತಿದ್ದ ನಾವಿಕ, ಫೋಟೋ ವಿಡಿಯೋ ಶೂಟ್ ಮಾಡುತ್ತಿದ್ದ 6 ಮಂದಿ ಇದ್ದರೂ ಅವರನ್ನು ರಕ್ಷಿಸಲು ಸಾಧ್ಯವಾಗಿಲ್ಲ. ಕಾರಣ ಅವರ ಆರಿಗೂ ಈಜು ಬರುತ್ತಿರಲಿಲ್ಲ. ಜೋಡಿಗಳು ಕಣ್ಣ ಮುಂದೆಯೇ ಮುಳುಗಿ ಸಾಯುತ್ತಿದ್ದರೂ ಅಸಹಾಯಕರಾಗಿ ನಿಂತು ನೋಡಿದ್ದಾರೆ. ಇದನ್ನೆಲ್ಲವೇ ವಿಧಿಯ ಕ್ರೂರ ನರ್ತನ ಅನ್ನೋದು. ಬಳಿಕ ಜೊತೆಗೆ ತೆರಳಿದವರು ಅಗ್ನಿಶಾಮಕ ಸಿಬ್ಬಂದಿ ಪೊಲೀಸರಿಗೆ ವಿಷಯ ತಿಳಿಸಿ ಮೃತದೇಹಗಳನ್ನು ಹೊರತೆಗೆದು ಕುಟುಂಬದವರಿಗೆ ಹಸ್ತಾಂತರಿಸಿದ್ದಾರೆ. ನಂತರ ಸಂಬಂಧಿಗಳೆಲ್ಲ ಸೇರಿ ಇಬ್ಬರ ಅಂತ್ಯಕ್ರಿಯೆಯನ್ನ ಜೊತೆಯಾಗಿ ಮಾಡಿದ್ದಾರೆ. ಪ್ರಕರಣ ಸಂಬಂಧ 6 ಮಂದಿ ವಿರುದ್ಧ ದೂರೇನೋ ದಾಖಲಾಗಿದೆ. ಆದರೆ ಸಾವಿಗೆ ಪರಿಹಾರ ಇದೇನಾ? ಅಷ್ಟಕ್ಕೂ ಈ ಸಾವಿಗೆ ಯಾರು ಹೊಣೆ? ಅದೇನೇ ಆಗಲಿ, ಫೋಟೋಶೂಟ್ ವಿಚಾರದಲ್ಲಿ ಯುವ ಸಮೂಹ ತಮ್ಮನ್ನ ತಾವೇ ಸಾವಿನ ದವಡೆಗೆ ತಳ್ಳಿಕೊಳ್ಳುತ್ತಿದ್ದಾರೆ. ಚೆನ್ನಾಗಿ ಫೋಟೋ ಬರಲಿ ಅನ್ನೋ ಕಾರಣಕ್ಕೆ ಸಾವಿನ ರಿಸ್ಕ್ ಕೂಡ ತೆಗೆದುಕೊಳ್ಳುತ್ತಿದ್ದಾರೆ. ಇದಕ್ಕೆ ಸ್ವಯಂ ಕಡಿವಾಣ ಬಿಟ್ಟು ಬೇರೆ ಮಾರ್ಗಗಳಿಲ್ಲ. ಕ್ಯಾಮ್ರಾಮನ್ ಪ್ರಮೋದ್ ಜೊತೆ ರವಿ ಪಾಂಡೋಪುರ, ಡೆಮಕ್ರೆಟಿಕ್ ಟಿವಿ, ಮೈಸೂರು.